ವೆಲ್ಕಮ್ ಬ್ಯಾಕ್. ರೋಹಿತ್ ಶರ್ಮಾ ಸಿಡಿಸಿದ ಸಿಕ್ಸರ್ ನಿಂದ ಬಾಲಕಿಗೆ ಗಾಯವಾಗಿದೆ. ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಬಾಲಕಿಗೆ ಸಿಕ್ಸರ್ ಬಾಲ್ ಬಡಿದಿದೆ. ರಕ್ತ ಬರುವಂತೆ ಬಾಲ್ ಬಡಿದಿದ್ದು ಸ್ಟೇಡಿಯಂನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬಾಲಕಿಗೆ ಪೆಟ್ಟು ಬೀಳುತ್ತಲೇ ಪಂದ್ಯ ಕೆಲಕಾಲ ಸ್ಥಗಿತಗೊಂಡಿದೆ. ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಈ ಘಟನೆ ನಡೆದಿದೆ. 10 ವಿಕೆಟ್ಗಳ ಭರ್ಜರಿ ಜಯವನ್ನ ಗಳಿಸಿದೆ ಟೀಂ ಇಂಡಿಯಾ. ರೋಹಿತ್ ಶರ್ಮಾ ಸಿಡಿಸಿದ ಸಿಕ್ಸರ್ನಿಂದ ಅಲ್ಲಿ ಗ್ಯಾಲರಿಯಲ್ಲಿದ್ದಂತಹ ಬಾಲಕಿಗೆ ಗಾಯವಾಗಿದೆ. ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಬಾಲಕಿಗೆ ಸಿಕ್ಸರ್ ಬಾಲು ಏಕಾಏಕಿ ಬಡಿದಿದೆ. ರಕ್ತ ಬರುವಂತೆ ಸಿಕ್ಸರ್ ಬಾಲ್ ಬಡಿದಿದ್ದು ಸ್ಟೇಡಿಯಂನಲ್ಲೇ ಆ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ. ಬಾಲಕಿಗೆ ಪೆಟ್ಟು ಬೀಳುತ್ತಲೇ ಪಂದ್ಯ ಕೆಲಕಾಲ ಸ್ಥಗಿತವಾಗಿತ್ತು. ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಈ ಘಟನೆ ನಡೆದಿದೆ. ಈಗ ರೋಹಿತ್ ಅವರು ಯಾವ ರೀತಿ ಸಿಕ್ಸರ್ ಬಾರಿಸಿದ್ದಾರೆ, ಆ ಒಂದು ಬಾಲಿನ ಫೋರ್ಸ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ಫೋರ್ಸ್ ಅಲ್ಲೇ ಹೋಗಿ ಬಾಲು ಬಾಲಕಿಗೆ ಬಿದ್ದಿದೆ, ಬಡ್ದಿದೆ. ಇದರಿಂದ ಬಾಲಕಿಗೂ ಕೂಡ ರಕ್ತ ಬಂದಿದೆ. ಗ್ಯಾಲರಿಯಲ್ಲೇ ಕೂಡ ಆ ಬಾಲಕಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿರುವಂತದ್ದು. ಬಾಲಕಿಗೆ ಪೆಟ್ಟು ಬೀಳುತ್ತಲೇ ಪಂದ್ಯ ಕೆಲಕಾಲ ಸ್ಥಗಿತಗೊಂಡಿತ್ತು. ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆದಂತಹ ಮೊದಲ ಏಕದಿನ ಪಂದ್ಯದಲ್ಲಿ ಈ ಘಟನೆ ನಡೆದಿದೆ. 10 ವಿಕೆಟ್ಗಳ ಭರ್ಜರಿ ಜಯವನ್ನ ಗಳಿಸಿದೆ ಟೀಂ ಇಂಡಿಯಾ. ಬಟ್ ರೋಹಿತ್ ಶರ್ಮಾ ಸಿಡಿಸಿದಂತಹ ಒಂದು ಸಿಕ್ಸರ್ನಿಂದ ಬಾಲಕಿಗೆ ಈಗ ಗಾಯ ಆಗಿರುವಂತದ್ದು. ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಬಾಲಕಿಗೆ ಸಿಕ್ಸರ್ ಬಾಲ್ ಬಡಿದು ಬಾಲಕಿಗೂ ರಕ್ತ ಬಂದಿತ್ತು. ಈಗ ಅಲ್ಲೇ ಆ ಬಾಲಕಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಯಿತು. This six from Rohit Sharma.